ಕೊಲೆ ಏನಾಯಿತು ಅದು ಕಗ್ಗೊಲೆ ಸರ್ಕಾರ ಪ್ರಾಯೋಜಿತ ಕಗ್ಗೊಲೆ ಅಂತಾನೆ ನಾವು ಹೇಳಬಹುದು ಇವತ್ತುನೂ ಇವರಿಗೆ ರಸ್ತೆ ಗುಂಡಿಗಳನ್ನ ಮುಚ್ಚಕಾಗದೇ ಇದ್ದರೆ ಬೊಮ್ಮಾಯಿ ಅವರೇ ನೀವು ಯಾಕೆ ಇನ್ನೂ ಆ ಸ್ಥಾನದಲ್ಲಿ ಮುಂದುವರಿತಾ ಇದ್ದೀರಾ ಎಷ್ಟು ದಿನ ಅಂತ ಈ ತರ ಪ್ರೀತಿ ಪಾತ್ರರನ್ನ ಕಳ್ಕೊಬೇಕು ಬೊಮ್ಮಾಯಿ ಅವರೇ ಆ ಹುಡುಗ ಒಂದು ಸಾಫ್ಟ್ವೇರ್ ಕಂಪನಿ ಮೆಕ್ಕಫೇಲಿ ಕೆಲಸ ಮಾಡ್ತಾ ಇದ್ದ ಆ ಹುಡುಗನಿಗೆ ನೀವು ಎಸ್ ಆರ್ ವಿಶ್ವನಾಥ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ನಾವು ಒಂದು 20-30 ಸೈಟ್ ನ ಅಲಾಟ್ ಮಾಡ್ತಾ ಇದ್ದೀವಿ ಗೌರವ ಗುಪ್ತಾ ಹೇಳ್ತಾರೆ ನಾವು ಸೂಕ್ತವಾದ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಬರೀ 20-30 ಒಂದು ಸೈಟ್ ಅವರ ಜೀವನ ವಾಪಸ್ ತರುತ್ತಾ ಎಸ್ ಆರ್ ವಿಶ್ವನಾಥ್ ಅವರೇ ಇದುವರೆಗೂ ಎಷ್ಟು ಮಂದಿ ರಸ್ತೆ ಗುಂಡಿಯಲ್ಲಿ ಅಪಘಾತದಲ್ಲಿ ಸತ್ತಿರೋ ಜನರಿಗೆ ನೀವು ಪರಿಹಾರ ಕೊಟ್ಟಿದ್ದೀರಾ 5 ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಹೇಳ್ತೀರಾ 5 ಲಕ್ಷ ಅವರ ಜೀವದ ಬೆಲೆನಾ ಅವರು ಯಾವ ತರ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದರು ನೆಕ್ಸ್ಟ್ 30 ವರ್ಷದಲ್ಲಿ ಎಷ್ಟೆಲ್ಲ ಅವರು ದುಡಿಬೋದಾಗಿತ್ತು ಅಂತ ಲೆಕ್ಕ ಹಾಕಿದ್ರೆ ಅದು 2 ಕೋಟಿ 3 ಕೋಟಿ ವರೆಗೂ ಆಗುತ್ತೆ ಇವತ್ತು ನೀವು ಅವರ ಜೀವ ಅಂತ ವಾಪಸ್ ತರಕಾಗಲ್ಲ ಆದರೆ ಅವರಿಗೆ ನೀವು ಒಂದು ಸೂಕ್ತ ಪರಿಹಾರ ಅಂದ್ರೆ 1 ಕೋಟಿ ಕನಿಷ್ಠ ನೀವು ಅವರಿಗೆ ಪರಿಹಾರನ ಘೋಷಣೆ ಮಾಡಲೇಬೇಕು ಸೋ ಈ ತರ ಒಂದು ಆಮ್ ಆದ್ಮಿ ಪಾರ್ಟಿ ಇವತ್ತು ಅದಕ್ಕೆ ಆಗ್ರಹ ಮಾಡ್ತಾ ಇದೆ ಸೋ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟನ ನಾವು ಸತತವಾಗಿ ಮಾಡ್ತಾ ಹೋಗ್ತೀವಿ ಎಲ್ಲಿ ಕನ್ನಡಿಗರ ನಾಳೆ ನಮ್ಮದಾಗಲಿ ಎದ್ದು ನಾಡನುಳಿಸಲಿ ಆಮ್ ಆದ್ಮಿ ಪಕ್ಷ ಆಮ್ ಆದ್ಮಿ ಪಕ್ಷ